ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅಂತಂದ್ರೆ ಎಲ್ಲರೂ ನೆಂಟರಿಷ್ಟರು ಸಂಬಂಧಿಕರು ಮನೆ ಮಂದಿ ಎಲ್ಲ ಜೊತೆಯಾಗಿ ಕೂಡಿ ಸೇರಿ ಮಾಡುವಂತಹ ಹಬ್ಬ. ಈ ಒಂದು ಹಬ್ಬದ ವಿಶೇಷತೆಯಲ್ಲಿ TV6 ವೀಕ್ಷಕರಿಗೆ ನಾವು ವಿಶೇಷವಾದಂತಹ ವ್ಯಕ್ತಿಯನ್ನ ಪರಿಚಯ ಮಾಡಲಿಲ್ಲ ಅಂತಂದ್ರೆ ಹೇಗೆ? ಖಂಡಿತವಾಗ್ಲೂ ಮಾಡಲೇಬೇಕು. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದರೆ ಇವರ ಹೆಸರು ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿರುವಂಥದ್ದು. ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಇವರ ಹೆಸರು ಅಷ್ಟೊಂದು ಫೇಮಸ್ ಆಗಿದೆ. ಇವರ ಕಾರ್ಯವೈಖರಿ ಆಗಿರಬಹುದು, ರಾಜಕೀಯ ಕ್ಷೇತ್ರದಲ್ಲಿ ಇವರು ಮಾಡಿರುವಂತಹ ಸಾಧನೆ ಆಗಿರಬಹುದು, ಎಲ್ಲವೂ ಬಹಳ ವಿಶೇಷವಾಗಿದೆ. ಸೊ ಹಾಗಾಗಿ ಇವತ್ತು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರ ಅಪ್ಪಣೆಯೊಂದಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಅವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಸಹ ನಾವು ನೀವೆಲ್ಲರೂ ಸೇರಿ ತಿಳಿಸೋಣ. ಬನ್ನಿ, ಅವ್ರು ಯಾರು ಆ ವಿಶೇಷ ವ್ಯಕ್ತಿಯನ್ನು ನಾನೀಗ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಕುತೂಹಲಕ್ಕೆ ಇದೀಗ ಬೀಳ್ತಾ ಇದೆ ವಿರಾಮ. ನಮ್ಮ ಜೊತೆಯಲ್ಲಿದ್ದಾರೆ ಮಾಜಿ ಸಚಿವರು, ಹಾಲಿ ಶಾಸಕರು ಆಗಿರುವಂತಹ ಹಿರಿಯರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಉಮೇಶ್ ಕತ್ತಿಯವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ನಮಸ್ಕಾರ. ದೀಪಾವಳಿ ಹಬ್ಬ ಶುಭಾಶಯಗಳು ಸರ್ ತಮಗೆ. ಸೇಮ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಗ್ತಾ ಇದೆ ಈ ವರ್ಷ ದೀಪಾವಳಿಯನ್ನು ಅತ್ಯಂತ ಹೆಚ್ಚಿನ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಗೆದ್ದಿದ್ದೀರಿ ತಾವು. ನಿಮ್ಮ ಜೊತೆಯಲ್ಲಿ ನಾವು ಆಚರಣೆ ಮಾಡ್ತಾ ಇರೋದು ಬಹಳನೇ ಖುಷಿ ಆಗ್ತಾ ಇದೆ. ದೀಪಾವಳಿ ಹಬ್ಬ ಅಂತಂದರೆ ನಿಮಗೆ ಏನು ನೆನಪಾಗುತ್ತೆ? ಜೊತೆಯಲ್ಲಿ ಮನೆಯವರ ಒಂದು ಫ್ಯಾಮಿಲಿ ಜೊತೆಯಲ್ಲಿ ಸೇರಿ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಸರ್? ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ದೀಪಾವಳಿ ಆಚರಣೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಬಾಂಬೆ ಕರ್ನಾಟಕದಲ್ಲಿ ಅಂದರೆ ಉತ್ತರ ಕರ್ನಾಟಕ, ನಾವು ಬಾಂಬೆ ಜಿಲ್ಲೆ ರಾಜ್ಯದಿಂದ ಬೇರ್ಪಡೆಗೊಂಡವರು, ಹಾಗಾಗಿ ನಾವು ದೀಪಾವಳಿಯನ್ನು ಭಾಳ ಅಚ್ಚುಕಟ್ಟಾಗಿ ಈ ಭಾಗದಲ್ಲಿ ಮಾಡ್ತೀವಿ. ಮೊದಲಿನ ಪರಿಪಾಠ ನಾವು ದೀಪಾವಳಿಯನ್ನು ಹಬ್ಬವನ್ನು ಭಾಳೆಲ್ಲ ಮನೆ ಮಂದಿ ಎಲ್ಲ ನನ್ನ ಮನೆಯವರು, ಮಕ್ಕಳು, ಅಕ್ಕ ತಂಗಿಯರು ಎಲ್ಲರೂ ಕೂಡಿ 5 ದಿನಗಳ ಕಾಲ ಈ ದೀಪಾವಳಿಯನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಹಬ್ಬನ ಆಚರಣೆ ಮಾಡೋದಕ್ಕೆ ಎಲ್ಲರೂ ನೀವು ಈಗಾಗಲೇ ಹೇಳಿದಾಗೆ ತಮ್ಮ ಕುಟುಂಬದವರು, ಅಣ್ಣ, ತಮ್ಮ ಅಕ್ಕ, ತಂಗಿ ಎಲ್ಲರೂ ಸೇರಿ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀರ. ತಮ್ಮ ಮನೆಯನ್ನು ನೋಡ್ತಾ ಇದ್ರೆ ಬಹಳ ವಿದ್ಯುತ್ ದೀಪಾಲಂಕಾರದಿಂದ ಜಗಮಗಿಸ್ತಾ ಇದೆ ಅಂತಲೇ ಹೇಳ್ಬೋದು. ಅದರ ಜೊತೆಯಲ್ಲಿ ನೀವು ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಸೇರಿದ್ದೀರ ಸರ್ ಈ ಸರ್ತಿ ದೀಪಾವಳಿ ಹಬ್ಬಕ್ಕೆ? ನನ್ನ ಮಿಸ್ಸೆಸ್ ಇದ್ದಾಳೆ, ನನ್ನ ಸೊಸೆ, ಮಗ, ಮಗಳು, ಅಳಿಯ, 4 ಮೊಮ್ಮಕ್ಕಳು ಎಲ್ಲರೂ ಕೂಡಿ ಜೊತೆಯಾಗಿ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈಗ ತಾನೇ ಅವರು ದೇವಸ್ಥಾನಕ್ಕೆ ಹೋದರು, ನಾನು ಒಬ್ಬನೇ ಮನೆಯಲ್ಲಿ ಕೂತಿದ್ದೆ. ಮೊಮ್ಮಕ್ಕಳು ಅಂದಿದ ತಕ್ಷಣ ಅವರ ತುಂಟತನ, ಆಟ ಎಲ್ಲ ನೆನಪಾಗುತ್ತೆ. ಸೋ ನಿಮ್ಮ ಮೊಮ್ಮಕ್ಕಳು ಹೇಗೆ? ತುಂಬಾ ನಾಲ್ಕು ವರ್ಷದ ಮೊಮ್ಮಕ್ಕಳು ಇವೆ. ಸೊ ನಾನು 3.5 ವರ್ಷದ ಮೊಮ್ಮಕ್ಕಳು, ನಾನು 4 ಮೊಮ್ಮಕ್ಕಳು, 3 ವರ್ಷ 4 ವರ್ಷದ ಮೊಮ್ಮಕ್ಕಳಿವೆ. ಅವ್ರ ಜೊತೆ ಚೆನ್ನಾಗಿ ಜೀವನ ಕಳೀತಾ ಇದ್ದೀವಿ. ನನಗೆ 58 ಈಗ, ಜೀವನದ ಕೊನೆ ದಿನಗಳನ್ನು ನಾವು ನೋಡ್ತಾ ಇದ್ದೀನಿ. ಖಂಡಿತ ಇಲ್ಲ ಸರ್, ದೇವರ ಆಶೀರ್ವಾದ ಇದೆ. ನಾವು ಇನ್ನೂ ಒಂದಷ್ಟು ವರ್ಷ ನಮ್ಮ ಜೊತೆನಲ್ಲಿ ಇರಬೇಕು. ಅಲ್ಲ, 100 ವರ್ಷ ಇರಬೇಕಂತ ಆಸೆ ಇದೆ, ಬಟ್ ಹೆಲ್ತ್ ಉಳಿಯಲ್ಲ, ಹಾಗಾಗಿ 70 ಸಾಕಲಿಕ್ಕೆ ಇಲ್ಲ. ಸರ್, ಕನ್ನಡ ಜನತೆಯ ಆಶೀರ್ವಾದ ನಿಮಗೆ ಇರೋವರೆಗೂ ನೀವು ಇನ್ನೂ ಚೆನ್ನಾಗೇ ಇರ್ತೀರಿ, ಇನ್ನೊಂದಷ್ಟು ವರ್ಷ ಆಯ್ಕೆ ಆಗಿ ಬರ್ತೀರಾ. ಅಷ್ಟೇ ಅಲ್ಲ, ಸಚಿವರಾಗಿ ಮತ್ತಷ್ಟು ಸೇವೆನ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹೆಬ್ಬಯಕೆ. ಜೊತೆಗೆ ನೀವು ಹೇಳ್ತಾ ಇದ್ರಿ ಎಷ್ಟೊಂದು ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸಸ್ ತಾವು ಮಾಡ್ಕೊಂಡಿದ್ದೀರಿ. ಅದರಲ್ಲಿ ನಿಮ್ಮ ಜೀವನಕ್ಕೆ ಬಹಳ ಹತ್ತಿರವಾದಂತಹ ಒಂದು ಖುಷಿಯ ವಿಷಯ ಯಾವುದು ಸರ್, ಸಂದರ್ಭ? ರಾಜಕೀಯವಾಗಿ ಅಥವಾ ಯಾವುದಾದ್ರೂ ಆಗಿರ್ಬೋದು, ತಮ್ಮ ವೈಯಕ್ತಿಕ ಜೀವನದಲ್ಲಿ? ಇಲ್ಲ, ನನಗೆ ಖುಷಿಯಾಗಿದ್ದು ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಮಾಧಾನ ನನಗಿದೆ. ಅದರ ಜೊತೆ ಒಂದು ರಾಜಕೀಯವಾಗಿ, ಇನ್ನು ನನ್ನ ಉದ್ಯೋಗವಾಗಿ ಈ ಭಾಗದಲ್ಲಿ ಬೆಳೀತಕ್ಕಂಥ ಕಬ್ಬನ್ನು ನುರಿಸುವಂಥ ಫ್ಯಾಕ್ಟ್ರಿಯನ್ನು ಕಟ್ಟಿದ್ದೀನಿ. ಆ ಫ್ಯಾಕ್ಟ್ರಿಗೆ ಬೇಕಾಗುವಂಥ ಡಿಸ್ಟಿಲರಿಯನ್ನು ಕಟ್ಟಿದ್ದೀನಿ. ಒಳ್ಳೆಯ ಕಬ್ಬು ನುರಿಸು, ಒಳ್ಳೆಯ ಬೆಲೆ ಕೊಡೋದು, ಇದು ಉದ್ಯೋಗ, ಇದು ರಾಜಕೀಯ. ಇದ್ರ ಜೊತೆ ಜನರು ಕೂಡ ಬೆರೆತು ನಾನು ಇರಬೇಕೆಂದು ಆಸೆ ನನಗೆ. ಬೆಳಿಗ್ಗೆ 6:00 ಜನ ಬಂದರೆ ನಾನು ರಾತ್ರಿ 8:30 ಜನರಿಗೆ ಭೇಟಿ ಆಗ್ತೀನಿ. 8:00 ಮುಂದೆ ನನಗೆ ಯಾರಿಗೂ ಸಿಗಲ್ಲ, ಯಾಕಂದ್ರೆ ನಾನು ಫೋನು ಮಾಡಬೇಡ ಹೇಳಿ, ಫೋನು ಮಾಡೋಂಗಿಲ್ಲ, ಯಾರು ಭೇಟಿ ಆಗಿಲ್ಲ. ಅದ್ರ ಮುಂಜಾನೆ 6:00 ಜನ ಜೊತೆ ಇರ್ತೀನಿ. ಇದು ನನಗೆ ಸಂತೋಷ ತರ್ತದೆ, ನನ್ನ ಖುಷಿಯನ್ನು ಕೊಡಿಸ್ತದೆ. ಆ ಕಾರಣ ನಾನು ಸೋಮವಾರದಿಂದ ಶನಿವಾರವರೆಗೆ ಯಾರಿಗೂ ಭಯ ಇಲ್ಲದೇ ಭೇಟಿ ಆಗ್ಬೋದು. ಯಾವ ಕ್ಷೇತ್ರದ ಜನ ಬಂದರೂ, ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ಯಾರು ಬಂದರೂ ತಮ್ಮ ತೊಂದರೆಗಳು ಹೇಳ್ಕೊಂಡು ಅದು ಸ್ಪಂದಿಸುವಂಥ ಕೆಲಸ ಮಾಡ್ತಾ ನನ್ನ ಜೀವನ ಕಟ್ಟಾಯ್ ಇದೆ. ಎಷ್ಟು ಸಾಧ್ಯವಷ್ಟು ಪರಿಹಾರ ಹುಡುಗಂತ ವ್ಯವಸ್ಥೆ ಮಾಡ್ತೀನಿ. ಈ ಹಬ್ಬಗಳಲ್ಲಿ ಸೂಟ್ಗಳಲ್ಲಿ ಬಂದಾಗ ನಾವು ಅವ್ರ ಜೊತೆಗೆ ಇರ್ತೀನಿ. ಆ ಸಂದರ್ಭದಲ್ಲಿ ಜನ ಬಂದರೂ ಅವ್ರಿಗೂ ಅವಾಯ್ಡ್ ಮಾಡ್ತೀನಿ. ಅವ್ರು ಹೇಳ್ತೀನಿ ನನ್ನ ಮೊಮ್ಮಕ್ಕಳು ಬಂದಪ್ಪ ನೀಡಿರ್ತೀವಿ, ಮೊಮ್ಮಕ್ಕಳ ಜೊತೆ ಮಜಾದಿಂದ ಇರ್ತೀನಿ. ಬಹಳ ಸಂತೋಷ ಸರ್. ಇದೇ ಥರ ನಿಮ್ಮ ಬಾಲ್ಯಕ್ಕೆ ಹೋಗೋದಾದರೆ ನಾವು, ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು?
ಮೊಬೈಲ್ ದಿನಗಳು ನಮ್ಗೆ ಗೊತ್ತಾಗಿಲ್ಲ, ಕಾದಗೂ ಎಂಜಾಯ್ ಮಾಡಿದ್ವಿ. ಹಾಗೂ ಯಾಕೆಂದ್ರೆ ಹಳ್ಳಿ ವಾತಾವರಣ, ಇಂಥ ಒಂದು ಹಳ್ಳಿ ಒಳ್ಳೆ ವಾತಾವರಣದಲ್ಲಿ ಬೆಳೆದಿದ್ರಿ, ಬಹುಶಃ ನೀವೇನಾದ್ರೂ ಹಂಚ್ಕೋಬೋದಾ ನಮ್ಮ ಹತ್ರ ಏನೇನು? ಇಲ್ಲ, ನಾವು ಅವತ್ತಿನ ದಿನಮಾನಗಳಲ್ಲಿ ನಮ್ಮ ತಾಯಿ ಜೊತೆ, ನಮ್ಮ ತಾಯಿ ತೋರ್ ಮನೆಗೆ ಅಂದರೆ ಅವಳ ಮನೆಗೆ, ಅವಳ ಊರು ಆ ಮನೆಗೆ ಹೋಗಿ ಒಂದು ತಿಂಗಳಂತೆ ಶೂಟಿ ಸಾಲು ಶೂಟ್ ಆದ ನೆಕ್ಸ್ಟ್ ಡೇ ನಾವು ಹಬ್ಬ ಆಚರಣೆ ಮಾಡೋಕ್ಕೆ ಅಲ್ಲಿ ಹೋಗ್ತಿದ್ವಿ. ಇಲ್ಲೇ ಪಕ್ಕದ ಚಿಕ್ಕೋಡಿ ತಾಲೂಕಿನ ಕಡಕಲಾಡ ನಮ್ಮ ತಾಯಿ ಊರು, ಅಲ್ಲಿ ಎಂಜಾಯ್ ಮಾಡ್ತಿದ್ವಿ ಹಬ್ಬ ಹುಣ್ಣಿಗಳು. ಒಂದು ಬೇಸಿಗೆ ಕಾಲದಲ್ಲಿ ನಾವು ತಾಯಿ ಮನೆಗೆ ಹೋಗಿ ಎಂಜಾಯ್ ಮಾಡ್ತೀವಿ. ಅದು ಇತ್ತಿತ್ತಲಾಗಿ ಈ ಕುಟುಂಬಗಳ ಒಗ್ಗಟ್ಟಾಗಿಲ್ಲದೆ ಇರೋದ್ರಿಂದ ನಾವು ಇಲ್ಲೇ ಆಚರಣೆ ಮಾಡ್ತೇವೆ, ಅವರು ಅಲ್ಲೇ ಆಚರಣೆ ಮಾಡ್ತೇವೆ, ಹಿಂಗಾಗಿ ಈ ರೀತಿ ನಡೀತಾ ಇದೆ. ನಮ್ಮ ತಾಯಿ ಮಾಡಿದ್ದು ಕಾರ್ಬೇಳಿ ರೊಟ್ಟಿ ಬಸ್ ಕ್ಲಾಸ್ ಇರ್ತಿತ್ತು. ಭಾಳ ಭಾಳ ಇಷ್ಟ, ನಿಮಗೂ ಇಷ್ಟ ನನಗೂ ಇಷ್ಟ, ಅಮ್ಮಗಳು ನಮ್ಗೆಲ್ಲರಿಗೂ ಇಷ್ಟ. ಅಷ್ಟೇ ನೀವು ಚೆನ್ನಾಗಿ ಮಾತಾಡ್ತಾ ಇದ್ರಿ. ಸ್ಕೂಲ್ ಡೇಸ್ ಅಲ್ಲಿ ಹೇಗೆ ನೀವು ತುಂಬಾ ತೊಂದರೆ ಆಗಿದ್ರಾ? ಯಾರನ್ನ ಸ್ಕೂಲ್ ಡ್ರೆಸ್ ಕಾಲೇಜ್ ಡೇಸ್ ಅಲ್ಲಿ ಸ್ಕೂಲ್ ಅಲ್ಲಿ ನಾವು ಕ್ಲಾಕ್ ಸಾಲಿ ಕ್ಲಾಕ್ ಇದ್ವಿ. ಆವತ್ತಿನ ದಿನಮಾನದಲ್ಲಿ ಸಾಲಿ ಕಲಿತು ನೌಕರಿ ಮಾಡೋಕಂತ ಇದ್ದಿಲ್ಲ, ಬಟ್ ಸಾಲಿ ಕಲಿಬೇಕಂತ ತಂದೆ ತಾಯಿ ಸಾಲಿ ಕಲಿಸ್ಬೇಕಂತ ಮಕ್ಕಳು ಕಲಿಸೋಕೆ ಕಲಿಸಿದ್ರು. ಆ ರೀತಿ ಕಲ್ತೀವಿ. ಮುಂದೆ ಮದುವೆ ಆದಾಗ ಸಾಲಿ ಬಿಟ್ಟು ನಾವು ಅದೇ ಒಂದು ಡಿಗ್ರಿ ತೊಗೊಂಡ್ರೆ ಮದುವೆ ಆಗುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಮದುವೆ ಆದ್ಮೇಲೆ ಕಲ್ತು ಬಿಟ್ವಿ. ಈ ಕಾರ್ಯಕ್ರಮ ಅವತ್ತಿನ ನಿರ್ಮಾಣದ ಇವತ್ತಿನ ಚುಡಾಯಿಸೋದು ಅವತ್ತಿನ ಚುಡಾಯಿಸು ಭಾಳ ವಿರಳ ಇದೆ. ಇವತ್ತಿನ ಹುಡುಗಿಯರ ಹುಡುಗರು ಚುಡಾಯಿಸ್ತಾರೆ, ಆ ರೀತಿ ಇದ್ದಿಲ್ಲ. ಹುಡುಗರು ಹುಡುಗಿಯರು ಚುಡಾಯಿಸ ಹುಡುಗರು ಹುಡುಗರು ಹುಡುಗಿಯ ಚುಡಾಯಿಸಿದ್ರು, ಆದರೆ ಇವತ್ತು ಹುಡುಗಿಯರ ಹುಡುಗರು ಚುಡಾಯಿಸ್ತಾರೆ ಉಲ್ಟ. ನಾವು ಹುಡುಗಿಯರು ಚುಡಾಯಿಸಿದ್ವಿ ಹೆಂಗಿಲ್ಲ, ಈಗ ಏನೋ ಏನು ಅನ್ನೋದು. ಈಗ ಹೊಳೆ ನೆನಪು ಬರಲ್ಲ ಇಲ್ಲೊಂದು ಆಲದ ಮರ ಇದೆ, ಆಲದ ಮರ ನಮ್ಮ ಸ್ಕೂಲ್ ರಸ್ತೆ ಇಲ್ಲೊಂದು ಆಲದ ಮರ ಇದೆ. ಮರೆ ಮರದ ಮೇಲೆ ಕೂತು ಅಲ್ಲಿಂದ ಕಾಯಿ ಬಿಗಿದು ಅವ್ರಿಗೆ ಕಲ್ಲು ಬಿಗಿದು ಅಥವಾ ಇಂಥವು ಏನೋ ಚುಡಾಯಿಸಿದ್ವಿ. ಆ ರೀತಿ ಅವರು ಕೂಗಾಡಿ ಅಲ್ಲಿ ಕೂಗಾಡ್ತಿದ್ವು. ಅವಳು ನೇರವಾಗಿ ನಮ್ಮ ಮನೆಗೆ ಬಂದು ನಮ್ಮ ತಂದೆ ತಾಯಿ ಮುಂದೆ ಹೇಳ್ತಿದ್ವು. ನಾವು ಮನೆಗೆ ಬಂದರೆ ತಂದೆ ತಾಯಿ ನಮ್ಮ ಲೆಫ್ಟ್ ರೈಟ್ ತೊಗೊತಿದ್ವು. ಈ ಉದ್ಯೋಗ ಮಾಡ್ತಿದ್ವಿ ಅವಾಗ, ಅವಾಗೇನು ನಮ್ಗೆ ಅರ್ಥ ಆಗ್ತಿದ್ದಿಲ್ಲ, ಅದು ಇದು ಮಾಡಿ ಎಂಜಾಯ್ ಮಾಡ್ತಿದ್ವಿ. ಸತ್ಯವಾಗಿ ಹೇಳ್ತೀನಿ, ಇವತ್ತಿನ ದಿನಮಾನಗಳು ಬೇರೆ, ಅವತ್ತಿನ ದಿನಮಾನಗಳು ಬೇರೆ. ಈ ಚುಡಾಯಿಸೋದು ಪರಿಪಾಠ, ಅದಕ್ಕೆ ಇದೇ ಇವತ್ತು ಹಂಗಿಲ್ಲ. ಇವತ್ತು ಹುಡುಗಿನ ಹುಡುಗರು ಚುಡಾಯಿಸ್ತಾರೆ, ಅದನ್ನ ನೋಡ್ತಾ ಇದ್ರು. ಅದು ಅವತ್ತೇ ಅದ್ವತ್ತು ದಿನ ಹಂಗಿದ್ದಿಲ್ಲ, ಹುಡುಗರು ಹುಡುಗಿಯರ ಚುಡಾಯಿಸಿದ್ರು. ಅದು ಚುಡಾಯಿಸಿದ್ರೆ ನಮ್ಮ ತಂದೆ ತಾಯಿಗೆ ಬಂದು ಹೇಳುವಟ್ಟು ಮಟ್ಟಕ್ಕೂ ಹುಡುಗರು ಹುಡುಗಿಯರು ಬಂದು ನಮ್ಮ ತಂದೆ ತಾಯಿ ಹೇಳ್ತಿದ್ರು. ಆಮೇಲೆ ನಮ್ಮ ತಂದೆ ತಾಯಿ ಭಯದಿಂದ ನಾವು ಎರಡೆರಡು ದಿವಸ ಮೂರು ದಿವಸ ಹೊರಗೆ ತಿರುಗಾಡ್ತೀವಿ. ಐ ಲವ್ ಯು ಯಾರಿಗೂ ಹೇಳಕ್ ಹೋಗಿಲ್ಲ, ಹೇಳುವ ಪ್ರಯತ್ನ ಮಾಡಿದ್ರೆ ಅದು ಆಗಿಲ್ಲ. ಯಾಕಂದ್ರೆ ಪಟ್ಟಿದ್ರಿ ಅವತ್ತಿನ ದಿನಮಾನದ ಇದ್ದಿದ್ದಿಲ್ಲ ರೀ, ಅವತ್ತಿನ ದಿನಮಾನದಲ್ಲಿ ಅದು ಆ ಸ್ಟೈಲ್ ಇದ್ದಿದ್ದಿಲ್ಲ. ಹಾಗೇನಾದ್ರು ಹೇಳಿದರೆ ಅವ್ರ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳು ಸೀರಿಯಸ್ ಆಗ್ತಿದ್ರು, ಅವ್ರ ತಂದೆ ತಾಯಿಯೂ ನಮ್ಮ ಬೈತಿರ್ಬೋದು, ನಮ್ಮ ತಂದೆ ತಾಯಿನೂ ನಮ್ಮ ತರಾಟಿ ತಗೊಳ್ತಿದ್ರು. ಈ ರೀತಿ ಐ ಲವ್ ಯು ಅನ್ನೋ ಪ್ರಶ್ನೆ ಇದ್ದಿಲ್ಲ, ಆ ರೀತಿ ಬೆಳೆದು ಬಂದವರು. ಇವತ್ತು ದಿನಮಾನದಲ್ಲಿ ನೋಡ್ತಾ ಇದ್ವಿ, ಐ ಲವ್ ಯು ಅಂತಾರೆ ಕೇಸ್ ಕೊಡ್ತಾರೆ ಏನು ನಡೀತದೆ, ಆದರೆ ಅವತ್ತಿನ ಇದ್ದಿದ್ದಿಲ್ಲ. ಅವಕಾಶ ಇದೆ ಹುಡುಗಿ ಇಲ್ಲ, ಹಾಗಾಗಿ ತೊಂದರೆ ಆಗ್ತಾ ಇದೆ. ಅಲ್ಲ ಅಮ್ಮ ನೀನು ಭಾಳ ಚಿಕ್ಕವಳು, ನಾನು ಏಜ್ ಇಲ್ಲ, ಹಂಗಲ್ಲ ಐ ಲವ್ ಹೇಳೋದು ಹೇಳ್ಬೋದು ನಿನಗೆ. ಮೊಮ್ಮಕ್ಕಳು ಹೇಳಿದಂಗೆ ಅಥವಾ ಮಗಳಿಗೆ ಹೇಳಿದಂಗೆ ನೀನು ಹೇಳ್ಬೇಕು ಅಷ್ಟೇ, ಅದನ್ನ ಹೇಳ್ಬೋದು. ಲವರ್ ಲವ್ ಯು ಹೇಳೋದು ಬೇರೆ, ಆ ಹುಡುಗಿ ಹೇಳೋದು ಬೇರೆ, ನಿನಗೆ ಹೇಳೋದು ಬೇರೆ. ಹೇಳು, ನನ್ನ ಮನೆಯವ್ರು ಗೊತ್ತು, ನಮ್ಮ ಅಕ್ಕನ ಮಗಳೇ ನನ್ನ ಮನೆಯವರು, ನಮ್ಮ ಸೋದರಕ್ಕನ ಮಗಳೇ, ನಮ್ಮ ಸಿಸ್ಟರ್ ಮಗಳೇ ನನ್ನ ಮನೆಯವರು. ಅವಳು ಇಲ್ಲೇ ಕಲಿತು, ಹಾಗೆ ಇಲ್ಲೇ ಮದುವೆ ಆಯಿತು. ಲೈನ್ ಪೈನ್ ಹೊಡೆದಿಲ್ಲ ನಾನು, ಯಾಕಂದರೆ ಅವಳು ಶೂಟಿಗೆ ಬಂದಾಗ ನಾನು ಅಲ್ಲಿಗೆ ಹೋಗ್ತಿದ್ವಿ ಶೂಟಿಗೆ, ಅವಳು ಇಲ್ಲಿ ಬರ್ತಿದ್ರು, ಹೀಗಾಗಿ ಸಂಬಂಧ ಬಂದಿಲ್ಲ. ಆದರೂ ಅಕ್ಕನ ಮಗಳು ಪರಿಚಯ ಇತ್ತು, ವಹಿವಾಟಿತ್ತು. TV6 ಇವತ್ತು ವಿಶೇಷದಂಥ ದೀಪಾವಳಿ ಹಬ್ಬದಂದು ನಾನು ಇಂಟರ್ವ್ಯೂ ಅಂತ ಗೊತ್ತಾಯಿದ್ರು.
ನಾನು ನಡೆದು ಬಂದ ದಾರಿ ಬಗ್ಗೆ ಅವ್ರಿಗೆ ಮಾಹಿತಿ ಬೇಕಾಯಿತು, ಮಾಹಿತಿಯನ್ನು ನಾನು ಕೇಳಷ್ಟು ಕೊಟ್ಟಿದ್ದೀನಿ. ಅದ್ರ ಜೊತೆ ಇವತ್ತು ನಾಳೆ 5 ದಿವಸದ ಹಬ್ಬ, ನಾವೆಲ್ಲರೂ ಕೂಡಿ ರಾಜ್ಯದಲ್ಲಿ ಒಂದು ಅತಿವೃಷ್ಟಿ ಆದ ಸಂದರ್ಭದಲ್ಲಿ ಎಂಥ ಆಚರಣೆ ಮಾಡಬೇಕು ಮಾಡ್ತಾ ಇದ್ವಿ. ಅಷ್ಟು ಸರಳವಾಗಿ ಆಚರಣೆ ಮಾಡೋಕೆ ಆಗಲಿಕ್ಕಿಲ್ಲ, ಆದರೂ ದೀಪಾವಳಿ ಹಬ್ಬವನ್ನು ನಾವೆಲ್ಲರೂ ಕೂಡಿ ಆಚರಣೆ ಮಾಡೋಣ, ನೆಮ್ಮದಿ ಇರೋಣ, ಮತ್ತೊಮ್ಮೆ ದಿನಮಾನಗಳು ಬದಲಾಗಲಿ, ಒಳ್ಳೆಯ ದಿನಮಾನಗಳು ಜನರಿಗೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತಮ್ಮೆಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಈ ರೀತಿ ಮಳೆಗಾಲವನ್ನು ನೋಡಿದ್ದೀವಿ, ಹಿಂದೆ 100 ವರ್ಷ ಹಿಂದೆ ನೋಡಿದ್ವಿ, ಅದಾದಮೇಲೆ ಈಗ ನೋಡ್ತಾ ಇದ್ವಿ, ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಜೀವನ ಒಳ್ಳೆಯ ಬೆಳೆ ಮಳೆ ನೋಡೋಣ ಅಂಥೇಳಿ ತಮ್ಮೆಲ್ಲರಿಗೂ ದೀಪಾವಳಿಯ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಸರ್, ಇವತ್ತಿನ ಒಂದು ಹಬ್ಬದ ವಾತಾವರಣ ಇದ್ದರೂ ಸಹ ತಾವು ನಮಗೋಸ್ಕರ ಒಂದಷ್ಟು ಟೈಮ್ನ ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕಾಗಿ ವೀಕ್ಷಕರೆಲ್ಲರ ಪರವಾಗಿ ಧನ್ಯವಾದಗಳು. ಮತ್ತೊಮ್ಮೆ ತಮಗೂ ಹಾಗೂ ತಮ್ಮ ಕುಟುಂಬ ವರ್ಗದವರೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದಿನದ 50-50 ದೀಪಾವಳಿ ಹಬ್ಬದ ವಿಶೇಷ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ TV6ನ ವೀಕ್ಷಕರೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪಟಾಕಿ ಕಡಿಮೆ ಹೊಡಿರಿ, ಪೊಲ್ಯೂಷನ್ ಮಾಡೋದನ್ನು ಕಡಿಮೆ ಮಾಡಿ. ಯಾಕೆ ಅಂತಂದರೆ ಇಲ್ಲಿ ನಾವು ಮಾತ್ರ ಅಲ್ಲ, ಬೇರೆ ಬೇರೆ ಆದಂತಹ ಜೀವಿಗಳು ಸಹ ಬದುಕ್ತಾ ಇರೋದ್ರಿಂದ ಅವರಿಗೂ ತೊಂದರೆ ಆಗುವಂಥದ್ದು ಬೇಡ. ಹಾಗಾಗಿ ಖುಷಿಯನ್ನು ಹಂಚೋಣ, ಸಿಹಿಯನ್ನು ಹಂಚೋಣ, ಸಿಹಿ ಸಿಹಿಯಾಗಿ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಕಾರ್ಯಕ್ರಮದ ಮುಕ್ತಾಯ. ನಮಸ್ಕಾರ. ಉಮೇಶ್ ಐ ಲವ್ ಯು ಅಂತ ಮುಗಿತು.